ಚಂದ್ರನ ಅಂಗಳದಲ್ಲಿ ಈಗ ರೋವರ್ ಓಡಾಟವನ್ನು ಆರಂಭಿಸಿದೆ. ರೋವರ್ನ ಪೇಲೋಡ್ಗಳನ್ನು ವಿಜ್ಞಾನಿಗಳು ಆನ್ ಮಾಡಿದ್ದಾರೆ. ಚಂದ್ರನ ಅಂಗಳದಲ್ಲಿ ಸಂಶೋಧನೆಯನ್ನು ಆರಂಭಿಸಿದೆ ರೋವರ್. ರೋವರ್ನ ಎಲ್ಲ ಸಿಸ್ಟಮ್ ನಾರ್ಮಲ್ ಅಂತ ವಿಜ್ಞಾನಿಗಳು ಸದ್ಯ ಹೇಳಿದ್ದಾರೆ. ದಕ್ಷಿಣ ಧ್ರುವದಲ್ಲಿ ನೀರಿರುವ ಕುರಿತು ರೋವರ್ ಅಧ್ಯಯನ ನಡೆಸುತ್ತೆ. ದಕ್ಷಿಣ ಧ್ರುವದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರಿರುವಂತಹ ಮಾಹಿತಿ ಇದೆ. ಬಟ್ ಅದು ಈಗ ಅಧ್ಯಯನ ಆಗಬೇಕು. ದಕ್ಷಿಣ ಧ್ರುವದಲ್ಲಿ ಅಧ್ಯಯನ ನಡೆಸಿ ಇಸ್ರೋಗೆ ಮಾಹಿತಿಯನ್ನು ಈ ರೋವರ್ ತಲುಪಿಸುತ್ತೆ. ಇಸ್ರೋ ವಿಜ್ಞಾನಿಗಳಿಗೆ ಈ ಪ್ರಜ್ಞಾನ್ ರೋವರ್ನಿಂದ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಗಳು ಸಿಗ್ತಾ ಹೋಗುತ್ತೆ. ಚಂದ್ರಯಾನ 3ರ ಹೊಸ ವಿಡಿಯೋವನ್ನು ಕೂಡ ಇಸ್ರೋ ರಿಲೀಸ್ ಮಾಡಿದೆ. ಚಂದಿರನ ಮೇಲೆ ಲ್ಯಾಂಡರ್ ಇಳಿದಂತಹ ವಿಡಿಯೋವನ್ನು ಸದ್ಯ ಇಸ್ರೋ ರಿಲೀಸ್ ಮಾಡಿದೆ. ಇನ್ನು ಚಂದ್ರಯಾನ 3 ಯಶಸ್ಸಿನ ಬೆನ್ನಲ್ಲೇ ಭಾರತ ಸೌರಯಾನದ ಅಧ್ಯಯನಕ್ಕೆ ಮುಂದಾಗಿದೆ. ಇಸ್ರೋ ಆದಿತ್ಯ L1 ಮಿಷನ್ ಕೈಗೊಂಡಿದೆ. ಸೆಪ್ಟೆಂಬರ್ 2ರಂದು ಆದಿತ್ಯ L1ಅನ್ನು ಉಡಾವಣೆ ಮಾಡೋ ಬಗ್ಗೆ ಇಂದು ಅಧಿಕೃತ ನಿರ್ಧಾರ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಇವತ್ತು ನಡೆಯಲಿರುವ ಸಭೆಯಲ್ಲಿ ದಿನಾಂಕ ನಿಗದಿಯಾಗಲಿದೆ. ಇವತ್ತಿನ ಸಭೆಯಲ್ಲಿ ಅಂತಿಮ ಆದರೆ ಸೆಪ್ಟೆಂಬರ್ 2 ಬೆಳಗ್ಗೆ 11:30 ಶ್ರೀಹರಿಕೋಟಾದಿಂದ ಆದಿತ್ಯ L1 ಹೊತ್ತ ರಾಕೆಟ್ ಉಡ್ಡಯನವಾಗಲಿದೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.